ಮೇರೆ ಎಲ್ರಿಗೂ ನಮಸ್ತೆ. 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯಾಗಿ ನಾಮಿನಲ್ ರೋಲ್ನ ಯಾವ ರೀತಿ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಶಾಲಾ ಹಂತದಲ್ಲಿ, ಹಾಗೆ ಪರೀಕ್ಷಾ ದಿನ ನೀಡಬೇಕಾದಂಥ ಇಲಾಖೆಗೆ ನೀಡಬೇಕಂಥ ಮಕ್ಕಳ ಗೈರು ಹಾಜರಾಗಿರ್ತಕ್ಕಂಥ ಮಕ್ಕಳ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಹೇಗೆ, ಹಾಗೆ CRP ಅವರಿಗೆ ಕ್ಲಸ್ಟರ್ ಹಂತದಲ್ಲಿ ಪ್ರಶ್ನೋತ್ತರ ಪತ್ರಿಕೆಯ ವಿತರಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಯಾವ ರೀತಿ ನಮೂನೆಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಪ್ರಶ್ನೋತ್ತರ ಪತ್ರಿಕೆ ವಾಪಸ್ ಬಂದ ನಂತರ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಸ್ವೀಕಾರ ಮಾಡಲಿಕ್ಕೆ ಇರತಕ್ಕಂಥ ನಮೂನೆ ಹೇಗೆ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಪೂರ್ವ ಸಿದ್ಧತೆಯಾಗಿ ಒಂದು ನಾಮಿನಲ್ ರೋಲ್ನ ಮಾಡ್ಕೋಬೇಕು. ಅಂದರೆ ಶಾಲೆಯಲ್ಲಿ 5ನೇ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಆಲ್ಫಬೆಟ್ ಪ್ರಕಾರವಾಗಿ ಮಕ್ಕಳ ಹೆಸರನ್ನು ಇಲ್ಲಿ ತೋರಿಸಿರೋ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ಮಕ್ಕಳಿಗೆ ಒಂದು ಕೊಠಡಿಗಳಲ್ಲಿ ಡೆಸ್ಕ್ಗಳನ್ನ ಅಲರ್ಟ್ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಸ್ಥಳಾವಕಾಶವನ್ನು ಮಾಡ್ಕೊಳ್ಳೋವಂಥದ್ದಕ್ಕೆ ಮುಂಚೆ ನಾಮಿನಲ್ ರೋಲ್ನ ಮಾಡ್ಕೋಬೇಕು. ನಾಮಿನಲ್ ರೋಲ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇರೋ ಹಾಗೆ ಪರೀಕ್ಷಾ ಕೇಂದ್ರದ ಹೆಸರು, ಪರೀಕ್ಷಾ ಕೇಂದ್ರದ ಡೈ ಸಂಖ್ಯೆ ಮತ್ತು ಕ್ಲಸ್ಟರ್ ಸಂಖ್ಯೆಯನ್ನು ಮೇಲೆ ಬರೀತಕ್ಕಂಥದ್ದು. ಅನಂತರ ವಿದ್ಯಾರ್ಥಿಗಳ ಹೆಸರು, ಈಗಾಗಲೇ ಹೇಳಿದೆ ಒಂದು ಆಲ್ಫಾಬೆಟ್ ಪ್ರಕಾರ ABCD ಈ ರೀತಿ ಅಕ್ಷರಗಳಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಕ್ರಮವಾಗಿ ತೆಗೆದುಕೊಂಡು ಮಕ್ಕಳ ಒಂದು ಪಟ್ಟಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ. ಅನಂತರ ಆ ಮಕ್ಕಳ ಸ್ಯಾಡ್ಸ್ ನಂಬರ್ನ ಇಲ್ಲಿ ಬರೆಯುವಂಥದ್ದು. ಅನಂತರ ವಿಷಯ, ಈಗ 5ನೇ ಕ್ಲಾಸಿಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಪರಿಸರ ಅಧ್ಯಯನ ಮತ್ತು ಗಣಿತ, ಈಗಾಗಲೇ ಇಲಾಖೆಯಿಂದ ನೀಡಿರ್ತಕ್ಕಂಥ ದಿನಾಂಕ ಇಲ್ಲಿ ನಮೂದಿಸಲಾಗಿದೆ. ಇನ್ನು ನಂತರ ಆ ಒಂದು ಪರೀಕ್ಷಾ ಕೇಂದ್ರ ಪ್ರತಿದಿನದ ವಿಷಯದ ಮಕ್ಕಳು ಹಾಜರಾದಂಥ ಮಕ್ಕಳ ಒಂದು ಸಹಿಯನ್ನು ಪಡೆಯುವಂಥದ್ದು, ಅವತ್ತಿರ್ತಕ್ಕಂಥ ಕೊಠಡಿ ಮೇಲ್ವಿಚಾರಕರ ಒಂದು ಸಹಿಯನ್ನು ಪಡೀತಕ್ಕಂಥದ್ದು. ಇದು ವಿದ್ಯಾರ್ಥಿಯ ಸಹಿ ಮತ್ತು ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ಪರೀಕ್ಷಾ ದಿನ ಪಡೀತಕ್ಕಂಥದ್ದು. ಇನ್ನು ಉಳಿದಂಥ ಮಾಹಿತಿಯನ್ನು ಪೂರ್ವ ಸಿದ್ಧತೆಯಾಗಿ ಶಾಲೆಯಲ್ಲಿ ಹಿಂದೆ ರೆಡಿ ಮಾಡ್ಕೋಬೋದು. ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ನಾಮಿನಲ್ ರೋಲ್ನ ರೆಡಿ ಮಾಡ್ಕೊತಕ್ಕಂಥದ್ದು. ಇದರಲ್ಲಿ ವಿಶೇಷ ಅಂದರೆ ವಿಷಯಗಳು, 6 ವಿಷಯಗಳು, ಪ್ರಥಮ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ದಿನಾಂಕಗಳು 27ರಿಂದ 1ನೇ ತಾರೀಕುವರೆಗೂ, ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ದಿನಾಂಕಗಳಿದೆ. ವಿದ್ಯಾರ್ಥಿ ಸಹಿ ಮತ್ತು ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ತೆಗೆದುಕೊಳ್ತಕ್ಕಂಥದ್ದು. 1 ಪೇಜಲ್ಲಿ 4 ಮಕ್ಕಳದ್ದು ಮಾಡಿದೆ, ಯಾಕೆಂದರೆ ತುಂಬ ಚಿಕ್ಕದ್ದು ಮಾಡಿದರೆ ಮಕ್ಕಳ ಸಹಿಯನ್ನು ತೆಗೆದುಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಸೈನ್ ಮಾಡೋಕ್ಕೆ ಕಷ್ಟ ಮಕ್ಕಳಿಗೆ ಅಂತ. ನೆಕ್ಸ್ಟು ಪರೀಕ್ಷಾ ದಿನ ಗೈರು ಹಾಜರಾದ ಮಕ್ಕಳ ಮಾಹಿತಿನ ಒಂದು ಪರೀಕ್ಷೆ ಮೌಲ್ಯಾಂಕನ ಪ್ರಾರಂಭ ಆದ 1/2 ಗಂಟೆಯಲ್ಲಿ ಇಲಾಖೆಗೆ ಕೊಡಬೇಕಾಗಿದೆ. ಹಾಗಾಗಿ ಆ ಒಂದು ನಮೂನೆಯನ್ನು ಈ ರೀತಿ ಮಾಡಿದ್ದೀನಿ. ಇಲ್ಲಿ ಕ್ರಮ ಸಂಖ್ಯೆ, ಒಂದು ಶಾಲೆ ಹೆಸರು, ದಿನಾಂಕ, ತರಗತಿ, ವಿಷಯ, ಗೈರು ಹಾಜರಾದ ವಿದ್ಯಾರ್ಥಿಯ ಹೆಸರು ಮತ್ತು ಸ್ಯಾಡ್ಸ್ ನಂಬರನ್ನು ಇಲ್ಲಿ ನಮೂದಿಸಿ ಇದನ್ನು CRP ಅವರಿಗೆ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ನೀಡಿದರೆ ಭಾಳಷ್ಟು ಅನುಕೂಲ ಆಗುತ್ತೆ. ಅವ್ರ ಕನ್ಸಲ್ಟೇಷನ್ ಮಾಡಲಿಕ್ಕೂ ಸಹ ಈ ನಮೂನೆಯನ್ನು CRP ಅವರು ಬಳಕೆಯನ್ನು ಮಾಡ್ಕೋಬೋದು. ಕನ್ಸಲ್ಟೇಷನ್ ಮಾಡಿ ಇದನ್ನು ಬ್ಲಾಕಿಗೆ ನಾವು ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಈ ನಮೂನೆ. ಸೊ ಇದು ಗೈರು ಹಾಜರಾದ ಮಕ್ಕಳ ಮಾಹಿತಿಯನ್ನು ಪ್ರತಿ ವಿಷಯದ ಪರೀಕ್ಷೆಯ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟು CRP ಅವರಿಗೆ ಇದನ್ನು ಪ್ರಶ್ನೆ ಪತ್ರಿಕೆ ವಿತರಣೆಯ ಸಂದರ್ಭದಲ್ಲಿ ಮಾಡಿರತಕ್ಕಂಥ ನಮೂನೆ ಏನಂದರೆ ಅಲ್ಲಿ ಕ್ಲಸ್ಟರ್ ಹೆಸರು ಮತ್ತು ವಿಳಾಸ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕ ಪ್ರಶ್ನೆ ಪತ್ರಿಕೆಯನ್ನು ಯಾರಿಗೆ ನೀಡಿದು ಮತ್ತು ಅವರ ಸಹಿಯನ್ನು ಪಡಿತಕ್ಕಂಥದ್ದು. ಇಲ್ಲಿ ಶಾಲೆ ಹೆಸರು, ಪ್ರಶ್ನೋತ್ತರ ಪತ್ರಿಕೆ ನೀಡಿದ ದಿನಾಂಕ, ತರಗತಿ, ವಿಷಯ ಯಾವ ವಿಷಯದ್ದು, ವಿತರಿಸಿದ ಪ್ಯಾಕೆಟ್ ಸಂಖ್ಯೆ, ಪ್ರಶ್ನೋತ್ತರ ಪತ್ರಿಕೆ ಪಡೆದವರ ಹೆಸರು ಮತ್ತು ಹುದ್ದೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಏನಂತ ಮಾಡಿದರೆ ಅವರೇ ಸಹ ಬರ್ತಾರೆ. ಇನ್ನು ಪ್ರಶ್ನೋತ್ತರ ಪತ್ರಿಕೆ ಪಡೆದವರ ಸಹಿ, ಅವರ ಸಹಿಯನ್ನು ಪಡೆದು ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಕೆಟನ್ನು ಅವರಿಗೆ ನೀಡಲಿಕ್ಕೆ, ವಿತರಣೆಯನ್ನು ಮಾಡಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಈ ನಮೂನೆ ಬಳಕೆಯನ್ನು ಮಾಡ್ಕೋಬೋದು. ಇದು CRP ಅವರಿಗೆ. ಮತ್ತು 5 ಮತ್ತು 8ನೇ ತರಗತಿ ಸ್ವೀಕೃತಿ ಪ್ರಶ್ನೆ ಪತ್ರಿಕೆಯನ್ನು ಶಾಲೆಗೆ ಕೊಡ್ತೀವಿ
ಮಕ್ಕಳು ಎಕ್ಸಾಮ್ ಬರ್ದಾದ ಮೇಲೆ ಅವ್ರು ಅದೇ ಪ್ಯಾಕೆಟಲ್ಲಿ ಹಾಕಿ ನಮಗೆ ತಂದು ಕೊಡ್ತಾರೆ. ಅದನ್ನು ತಂದು ಕೊಟ್ಟ ನಂತರ ಅವರಿಂದ ಸ್ವೀಕಾರ ಮಾಡಿದ್ದ ಬಗ್ಗೆ ಒಂದು ವಿವರವಾಗಿ ಬರೀತಕ್ಕಂಥದ್ದು. ಶಾಲೆ ಹೆಸರು, ಪ್ರಶ್ನೋತ್ತರ ಪತ್ರಿಕೆ ಸ್ವೀಕರಿಸಿದ ದಿನಾಂಕ, ಅದೇ ದಿನಾಂಕ ಕೊಡ್ತಾರೆ, ಆ ದಿನಾಂಕನೇ ಬರಿತೀವಿ. ತರಗತಿ ಯಾವತ್ತು ಯಾವ ವಿಷಯ ತರಗತಿ ಕೊಟ್ಟು, 5ನೇ ತರಗತಿದು 5ನೇ ತರಗತಿ, 8ನೇ ತರಗತಿ ಆದರೆ 8ನೇ ತರಗತಿ, ವಿಷಯ ಕನ್ನಡನ ಯಾವುದೋ ಒಂದು ಪ್ರಥಮ ಭಾಷೆ ಥರ. ಪ್ಯಾಕೆಟ್ ಸಂಖ್ಯೆ, ಅದೇ ಬೆಳಗ್ಗೆ ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ಪ್ಯಾಕೆಟ್ ಬರುತ್ತೆ. ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಇಲ್ಲೊಂದು AML ಶೀಟ್ನ ಇಡಬೇಕಾಗಿದೆ ಅವರು, ಆ ಒಂದು ಕವರ್ನಲ್ಲಿ ಅದನ್ನು ಇಟ್ಟಿದ್ದಾರೆ ಇಲ್ಲ ಅಂತ ಅವ್ರ ಹತ್ರ ಯಾಕೆಂದರೆ ಕವರ್ ಅವರು ಪ್ಯಾಕ್ ಮಾಡ್ಕೊಂಬಂದಿರ್ತಾರೆ. ನಮಗೆ ಕನ್ಫರ್ಮೇಷನ್ಗೋಸ್ಕರ ಇದನ್ನು ಇನ್ನೊಂದು ಸಲ ಅವ್ರನ್ನ ಕೇಳಿ ಇದೆ ಅಂತ ಅವ್ರ ಕಡೆಯಿಂದಲೇ ದೃಢೀಕರಣ ತಾಂಡಂಗಾಗತ್ತೆ. AML ಶೀಟು ಇದೆ ಇಲ್ಲ ಅಂತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಆ ಒಂದು 5ನೇ ತರಗತಿಲಿ 8ನೇ ತರಗತಿಲೋ ಈ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಮೌಲ್ಯಾಂಕನಕ್ಕೆ ಹಾಜರಿದ್ದ ವಿದ್ಯಾರ್ಥಿಗಳು ಎಷ್ಟು, ಎಕ್ಸಾಮ್ ಬರೆದಿರೋಂಥ ಮಕ್ಕಳ ಸಂಖ್ಯೆ ಎಷ್ಟು, ಗೈರು ಹಾಜರಾದಂಥ ಮಕ್ಕಳ ಸಂಖ್ಯೆ ಎಷ್ಟು, CWSN ಅಥವಾ ಗೃಹಾಧಾರಿತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಈ ಮೂರನ್ನು ಕೂಡಿದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರಬೇಕು. ಅನಂತರ ಅವರ ಒಂದು ಆ ಪ್ರಶ್ನೆ ಪತ್ರಿಕೆಯನ್ನು ವಾಪಸ್ ನೀಡಿದವರ ಒಂದು ಸಹಿಯನ್ನು ಪಡಿತಕ್ಕಂಥದ್ದು. ಈ ರೀತಿಯಾಗಿ ಈ ನಮೂನೆಗಳು ಒಂದು ಮೌಲ್ಯಾಂಕನಕ್ಕೆ SAT ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಬಳಕೆಗೆ ಬರ್ತವೆ ಅಂತ ಈ ನಮೂನೆಗಳನ್ನ ನಮ್ಮ ಬ್ಲಾಕಿಂದ ಮಾಡಿದ್ದೀವಿ. ಸೊ ಈ ನಮೂನೆಗಳು ತಮಗೆ ಬಳಕೆಗೆ ತಮಗೆ ಅವಶ್ಯಕತೆ ಅನಿಸಿದರೆ ಇವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಆಲ್.